ತೆಲಂಗಾಣ ಚುನಾವಣೆಗೆ ಸಜ್ಜಾದ ಕಾಂಗ್ರೆಸ್ ವೇಣುಗೋಪಾಲ್ ನೇತೃತ್ವದಲ್ಲಿ ಮಾಸ್ಟರ್ ಪ್ಲಾನ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಲೋಕಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ಗೆ ಯಾಕೆಂದರೆ ಪಂಚರಾಜ್ಯಗಳ ಚುನಾವಣೆ ಇದೆ ಅದರಲ್ಲಿ ಕಾಂಗ್ರೆಸ್ಗೆ ರಾಜಸ್ಥಾನ ಮೊದಲನೇದಾಗಿ ಮುಖ್ಯ ಈ ವರ್ಷಾಂತ್ಯದಲ್ಲಿ ನಡೆಯುತ್ತೆ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರವೇ ಇದೆ ಅದನ್ನು ಉಳಿಸ್ಕೊಳ್ಬೇಕು ಮತ್ತೊಂದು ಕಡೆ ತೆಲಂಗಾಣದಲ್ಲಿ ಹೇಗಾದರೂ ಮಾಡಿ ಪಾರ್ಟಿ ಕೇಡರನ್ನು ಅಥವಾ ಪಾರ್ಟಿಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಯಾವ ಚುನಾವಣೆಯನ್ನು ಕೂಡ ಹಗುರವಾಗಿ ಪರಿಗಣಿಸಂಗಿಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಮುಖ್ಯ ಇಂಥ ಸಂದರ್ಭದಲ್ಲಿ ತೆಲಂಗಾಣ ಚುನಾವಣೆಯ ಜವಾಬ್ದಾರಿಯನ್ನು ಇದೀಗ ವೇಣುಗೋಪಾಲ್ ಅವರು ಕಾಂಗ್ರೆಸ್ ನಾಯಕರು ವಹಿಸ್ಕೊಂಡಿದ್ದಾರೆ ಇದೇ ಮೊದಲ ಬಾರಿಗೆ ತೆಲಂಗಾಣದಲ್ಲಿ ಹೇಗೆ ಪಕ್ಷವನ್ನು ಕಟ್ಟಬೇಕು ಹೇಗೆ ಪಕ್ಷವನ್ನು ವಿಸ್ತರಿಸಬೇಕು ಕಾಂಗ್ರೆಸ್ ಪ್ರದೇಶ ಚುನಾವಣಾ ಸಮಿತಿಯನ್ನು ರಚಿಸುವ ಮೂಲಕ ಚುನಾವಣೆಗೆ ಅಧಿಕೃತವಾಗಿ ರಣಕಹಳೆಯನ್ನು ಮುಳುಗಿಸಿದ್ದಾರೆ ಯಾಕೆಂದರೆ ಕಳೆದ ಬಾರಿಯ ಚುನಾವಣೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯನ್ನು ನೋಡಿದಾಗ ತೆಲಂಗಾಣದಲ್ಲಿ ಏನೊಂದು ಒಟ್ಟು ನೂರ ಹತ್ತೊಂಬತ್ತು ಸ್ಥಾನಗಳು ಅದರಲ್ಲಿ ಅರವತ್ತು ಸ್ಥಾನ ಬಂದರೆ ಸರ್ಕಾರವನ್ನು ರಚಿಸ್ಬೋದು ಮ್ಯಾಚಿಕ್ ನಂಬರು ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯುವಂಥ ಚುನಾವಣೆ ಕಳೆದ ಬಾರಿ ಕಾಂಗ್ರೆಸ್ಗೆ ಬರೀ ಹತ್ತೊಂಬತ್ತು ಸ್ಥಾನದಲ್ಲಿ ಮಾತ್ರ ಅಂದರೂ ಓಕೆ ನಾಟ್ ಬ್ಯಾಡ್ ಹತ್ತೊಂಬತ್ತು ಸ್ಥಾನಗಳ ಗೆದ್ದಿದೆ ಈ ಕರ್ನಾಟಕದಲ್ಲಿ ಜೆ ಡಿ ಎಸ್ ಗೆದ್ದಂಗೆ ಜೆ ಡಿ ಎಸ್ಗೆ ಬಂದಿರೋದು ಹತ್ತೊಂಬತ್ತು ಸ್ಥಾನ ಇರ್ಬೋದು ಅದು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಸಿಗೆ ಖಂಡಿತ ಅರ್ಧ ಆದ ವರ್ಚಸ್ಸಿದೆ ಕೇವಲ ನೂರ ಹತ್ತೊಂಬತ್ತು ಸ್ಥಾನಗಳಿಗೆ ನಡೆಯುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತು ಪ್ಲೇಸ್ಗಳನ್ನು ಗೆದ್ದಿತ್ತು ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಹೀಗಾಗಿ ಈ ಬಾರಿ ಬರ್ತಿರುವಂಥ ಚುನಾವಣೆಯಲ್ಲಿ ಇದೆ ವರ್ಷಾಂತ್ಯದಲ್ಲಿ ತೆಲಂಗಾಣ ಎಲೆಕ್ಷನ್ ಕೂಡ ಇದೆ ಆ ಚುನಾವಣೆಯನ್ನು ಹೇಗಾದರೂ ಮಾಡಿ ಪಾರ್ಟಿಯ ಅಂದರೆ ಬೇಸನ್ನು ಹೆಚ್ಚಿಸ್ಕೋಬೇಕು ಕರ್ನಾಟಕವನ್ನು ಮಾದರಿಯಾಗಿ ತೆಗೆದುಕೊಳ್ಬೇಕು ಬಿ ಜೆ ಪಿಯ ದುರಾಡಳಿತದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಾವು ವಾಗ್ದಾಳಿಯನ್ನು ನಡೆಸಬೇಕು ಯಾಕಂದರೆ ಅದು ವಿಧಾನಸಭಾ ಚುನಾವಣೆಗೆ ವರ್ಕೌಟ್ ಆಗಿಲ್ಲ ಅಂದರೂ ಲೋಕಸಭೆಗಾರರು ವರ್ಕೌಟ್ ಆಗಲಿ ಇಂಡಿಯಾ ಕೂಟಕಾರರು ಅದು ಹೆಲ್ಪಿಗೆ ಬರಲಿ ಅನ್ನೋ ಲೆಕ್ಕಾಚಾರ ಇದಕ್ಕಾಗಿ ತೆಲಂಗಾಣ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ ಪ್ರದೇಶ ಚುನಾವಣಾ ಸಮಿತಿಯನ್ನು ರಚನೆ ಮಾಡಿದೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ರೇವಂತ್ ರೆಡ್ಡಿ ಅವರನ್ನು ಈ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದೆ ಚುನಾವಣಾ ಸಮಿತಿಯಾಗಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಈ ಚುನಾವಣಾ ಸಮಿತಿಯ ಎ ಸಿ ಸಿ ಅಧ್ಯಕ್ಷರ ಒಪ್ಪಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆಯನ್ನು ಪಡೆದು ರೇವಂತ್ ರೆಡ್ಡಿ ಅವರಿಗೆ ಈ ಸಮಿತಿಯ ಅಧ್ಯಕ್ಷರಾಗಿ ಅಂದರೆ ತೆಲಂಗಾಣದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ರೇವಂತ್ ರೆಡ್ಡಿ ಅವರನ್ನು ಕೂಡ ಚುನಾವಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಎ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಮತಿಯನ್ನು ಪಡೆದು ಎ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ ಹೀಗಾಗಿ ಅಧಿಕೃತವಾಗಿ ಕಾಂಗ್ರೆಸ್ ತೆಲಂಗಾಣದಲ್ಲಿ ಚುನಾವಣೆಗೆ ರಣಕಳೆಯನ್ನು ಮೊಳಗಿಸಿದೆ ಆದರೆ ಕೆ ಸಿ ಕೆ ಚಂದ್ರಶೇಖರ್ ರಾವ್ ಅವರ ಆಡಳಿತದ ಮುಂದೆ ಕಾಂಗ್ರೆಸ್ ಆಟ ನಡೆಯುತ್ತಾ ಕರ್ನಾಟಕದ ಮಾದರಿ ಏನಾದರೂ ವರ್ಕೌಟ್ ಆಗುತ್ತಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ತೆಲಂಗಾಣದ ಚುನಾವಣೆಯ ನೇತೃತ್ವವನ್ನು ವಹಿಸ್ಕೊತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು